ಜನೋಪಯೋಗಕ್ಕೆ ಬಾರದ ಜನಔಷಧಿ ಕೇಂದ್ರ. ಔಷಧಿ ಸಿಗದೆ ಪರದಾಡುತ್ತಿರುವ ಬಡ ಜನತೆಯ ಗೋಳು ಕೇಳೋರು ಯಾರು? ಕೊರಟಗೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಜನಔಷಧಿ ಮಳಿಗೆ ಪ್ರತಿದಿನ ಬಾಗಿಲು ಮುಚ್ಚಿದ್ದು, ಇಂದು ಜನಔಷಧಿ ಮಳಿಗೆಯು ರಜೆ ಎನ್ನುವ ಬೋರ್ಡ್ ಅಂಟಿಸಿದ್ದು, ಇದರ ಬಗ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಸದ್ದು ಮಾಡುತ್ತಿರುವುದು ಜನರಿಗೆ ಉಪಯುಕ್ತವಾದ, ಜನರ ಜೀವನದ ಜೊತೆ ಆಟವಾಡುವಂತಹ ಇಂತಹ ಜನಔಷಧಿ ಕೇಂದ್ರಗಳಿದ್ದರೆಷ್ಟು ಎಂದು ಬಡಜನತೆ ಬೇಸರ ವ್ಯಕ್ತಪಡಿಸುತ್ತಿರುವುದು ಕಂಡುಬಂದಿತು. ಈ ಒಂದು ಜನಔಷಧಿ ಮಳಿಗೆಯಲ್ಲಿ ಯಾವುದೇ ನಾಮಫಲಕವೂ ಇಲ್ಲ. ಬೆಳಗ್ಗೆ 9 ರಾತ್ರಿ 9 ಕಾರ್ಯಾವಧಿ ಇದ್ದರೂ, ಕಳೆದ 3 ಪೂರ್ತಿ ಬಾಗಿಲು ಬಂದ್ ಮಾಡಿರುವ ಪರಿಣಾಮ ರೋಗಿಗಳು 30-50 ರೂಗೆ ಇಲ್ಲಿ ಸಿಗುವ ಔಷಧಿಯನ್ನು ಖಾಸಗಿ ಅಂಗಡಿಗಳಲ್ಲಿ 300-500 ರೂಪಾಯಿ ಕೊಟ್ಟು ಕೊಂಡು ಖರೀದಿಸುತ್ತಿರುವ ಶಿಕ್ಷೆ ಅನುಭವಿಸಬೇಕಾಗಿದೆ. ಏನದು ಥೈರಾಯ್ಡ್? ಥೈರಾಯ್ಡ್ ಮಾತ್ರೆಗಳು ಸಿಗ್ತಾ ಇಲ್ಲ. ಅಂಗಡಿಗಳಿಗೆ ರೇಟ್ ಜಾಸ್ತಿ. ಇಲ್ಲಿ 50 ರೂಪಾಯಿ ಕೊಡೋದು, ಅಂಗಡಿಯೊಳಗೆ 150 ರೂಪಾಯಿ ಕಾಣ್ತದೆ. ಅದರಿಂದ ಇಲ್ಲಿ ಬಾಗಿಲು ಮುಚ್ಚಿ ಜಾಸ್ತಿ ದಿನ ಆಗುತ್ತೆ, ಮಾತ್ರೆಗಳು ಸಿಗ್ತಾ ಇಲ್ಲ. ಅದಕ್ಕೇನ ಸೌಕರ್ಯ ಮಾಡ್ಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೇನೋ ಇದು ಮಾಡ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹೊರಗಡೆ ಎಷ್ಟು ಅಂತಾರೆ ಮಾತ್ರೆಗೆ? ಹೊರಗಡೆ 150 ರೂಪಾಯಿ ತಂದೆ. 150 ರೂಪಾಯಿ ಇಲ್ಲ ಆದರೆ ಇಲ್ಲ ಆದರೆ 50 ರೂಪಾಯಿ ಸಿಗುತ್ತೆ. ಹ್ಞೂ, ಎಷ್ಟು ತಿಂಗಳಿಂದ ಕ್ಲೋಸ್ ಮಾಡಿದ್ದಾರೆ ಇದನ್ನು? ಗೊತ್ತಿಲ್ಲ ಸರ್. ಬೊಡದನಳ್ಳಿ ಸರ್, ನಾವು ದಯವಿಟ್ಟು ಆ ಕಡೆ ತಗೋಣಕ್ಕೆ ನಮಗೆ ಮಾತ್ರೆಗಳು ಕೊಡ್ತಾ ಇಲ್ಲ. ಈ ಕಡೆ ಯಾಕೆ ನಮಗೆ ಸೌಲಭ್ಯ ಮಾಡ್ತಾ ಇಲ್ಲ ನೀವು? ನಾವು ಬೇರೆ ಕಡೆ ಹೋಗಿ ತಗೋಣಕ್ಕೆ ಜಾಸ್ತಿ ರೇಟು. ನೀವು ಈ ಥರ ಮಾಡಿ ನಾವು ಹೆಂಗೆ ಮಾಡಬೇಕು? ಎಷ್ಟು ತಿಂಗಳಿಂದ ಬರ್ತಿದ್ದೀರಾ ಮಾತ್ರೆಗೆ ಇಲ್ಲಿ? ಮಾತ್ರೆ 3 ಬಂದಿಲ್ಲ ಸರ್. ಅದಕ್ಕೆ ನಮಗೆ ಪ್ರಾಬ್ಲಮ್ ಆಗಿದೆ. ಯಾವಾಗ ನೋಡಿದ್ರು ಬಾಕ್ಲ ಹಾಕಿರ್ತಾರ? ಯಾವಾಗ ನೋಡಿದ್ರು ಬಾಕ್ಲ ಹಾಕಿದ್ದಾರೆ. ನಾವು ಇವಾಗ ಕಾಯಿಲಿದ್ದಾರೆ, ಎಲ್ಲಿಗೆ ಹೋಗ್ಬೇಕು ಸರ್? ಅದಕ್ಕೆ ನಾವು ಬಂದ್ರೆ ಇವ್ರು ಬಾಕ್ಲ ಕಣ್ಕೊಂಡಿರ್ತಾರೆ, ನಾವ್ ಹೆಂಗ್ ಕಾಯಿಲೆಗಳು ಆಫ್ ಮಾಡ್ಕೋಬೇಕು ಅಂತ ಕೇಳ್ಕೊಂತ ಇದೀವಿ ಸರ್. ಅಲ್ಲಿ ಹೊರಗಡೆ ಹೋದ್ರೆ ಜಾಸ್ತಿ ರೇಟ್ ಮಾತ್ರೆ ಅಂತ ತಗೊಳಕ್ಕಾಗಲ್ಲ. ತಗೊಳಕ್ಕಾಗಲ್ಲ ರೈತರುಗಳು ತಗೊಳಕ್ಕಾತೈತಾ? ನೀವೇನ ಹಿಂಗ್ ಬಾಕ್ಲ ಕಣ್ಕೊಂಡ್ಬಿಡ್ತೀರಾ? ನಾವ್ ಎಲ್ಲಿಗೆ ಹೋಗನ್ರ? ಈ ಸೌಲಭ್ಯನೇ ಇಲ್ಲ ಇಲ್ಲಿ. ಗೌರ್ಮೆಂಟ್ ಆಸ್ಪತ್ರೆ ಅಂತ ಐತೆ ಅಷ್ಟೇ, ಬಾಕಿಗಳು ಹಾಕೊಂಡು ಕುಕ್ಕಂತೀರಾ? ಸರಿ. ಡಾಕ್ಟರ್ ಪುಷ್ಪಲತಾ, ಮುಖ್ಯ ವೈದ್ಯಾಧಿಕಾರಿ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆ ಮಾತನಾಡ್ತಿದ್ದೇನೆ. ನಾನು ಇತ್ತೀಚೆಗಷ್ಟೇ ಪ್ರಭಾರ ತಗೊಂಡಿದ್ದೀನಿ. ನಾನು ಪ್ರಭಾರ ಅಧಿಕಾರ ತೆಗೆದುಕೊಂಡಾದ್ರಿಂದ ಜನೌಷಧಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುತ್ತಿಲ್ಲ. ಪೂರ್ತಿಯಾಗಿ ನಮ್ಮ ಕಂಟ್ರೋಲಲ್ಲೇ ಇರುವುದಿಲ್ಲ. ಹಾಗಾಗಿ ಅದು ಯಾರು ಜನೌಷಧಿ ಅವರಿಗೆ ಕೂಡ ಇದರ ಬಗ್ಗೆ ತಿಳಿಸಿದ್ದೀವಿ, ಮತ್ತು ನಮ್ಮ ಮೇಲಧಿಕಾರಿಗಳಿಗೂ ಇದಕ್ಕೆ ತಿಳಿಸಿದ್ದೀವಿ. ಯಾಕಂದರೆ ಈ ಬಡ ರೋಗಿಗಳಿಗೆ ನಮ್ಮಲ್ಲಿ ಉಚಿತ ಔಷಧಿಗಳ ಜೊತೆಗೆ ಹೊರಗಡೆ ಹಣ ಖರ್ಚು ಮಾಡಿ ತಗೊಳ್ಳೋದಕ್ಕಿಂತ ಜನೌಷಧಿ ಇದ್ದರೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ನಮ್ಮ ಮೇಲಧಿಕಾರಿಗಳಿಗೆ ಮತ್ತು ಅವರು ಜನೌಷಧಿ ಮಳಿಗೆ ಯಾರ ಕಂಟ್ರೋಲಿಗೆ ಬರುತ್ತೋ ಆ ಅಧಿಕಾರಿಗಳಿಗೂ ಮಾತಾಡಿದ್ದೀವಿ. ಅವರು ಆದಷ್ಟು ಬೇಗನೆ ಕ್ರಮ ತಗೊಂಡು ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಆದರೆ ನಮಗೂ ಒಳ್ಳೆಯದು, ಮತ್ತು ಬಡ ರೋಗಿಗಳಿಗೂ ತುಂಬ ಅನುಕೂಲ ಆಗುತ್ತೆ. ಇಷ್ಟು ಹೇಳಿ. ಸುಮಾರು 3 ಅದು ಕ್ಲೋಸ್ ಆಗಿದೆ ಅಂತ ಯಾರು ಬರ್ತಾ ಇಲ್ಲ, ಜನೌಷಧಿ ಮಳಿಗೆ ಓಪನ್ ಮಾಡ್ತಿಲ್ಲ ಅನ್ನೋದೊಂದು. ಹೌದೌದು, ಅದನ್ನು ನಾನು ಕೂಡ ಈಗ ನಾನು ಚಾರ್ಜ್ ತಗೊಂಡಾಗಿಂದನೂ ಅದು ವರ್ಕ್ ಮಾಡ್ತಾ ಇಲ್ಲ. ಅವ್ರಿಗೂ ತಿಳಿಸಿದೀವಿ, ಅವರು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಬಡವರು 500-1,000 ರು ಎಲ್ಲಿಂದ ತರಬೇಕು ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪಟ್ಟಣ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಜನಔಷಧಿ ಕೇಂದ್ರವು ಸರ್ಕಾರದ MSIL ಅಂದರೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಧೀನದಲ್ಲಿದ್ದು, ಇದು 3 ಬಂದ್ ಮಾಡಿದ್ದು ಜನರಿಗೆ ಯಾವುದೇ ಪ್ರಯೋಜನಕ್ಕೆ ಬಾರದಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮೀಣ ಭಾಗದ ಬಡ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯರು ಮನವಿ ಮಾಡಿದರು. ವರದಿ ಮಂಜುಸ್ವಾಮಿ, ಎಂಎನ್, ನಮ್ಮೂರ ಟಿವಿ, ಕೊರಟಗೆರೆ. ನಮ್ಮೂರ ಟಿವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.